ಇಡೀ ಭಾರತ ಚಿತ್ರರಂಗ ಕನ್ನಡ ಚಿತ್ರರಂಗದತ್ತ ತಿರುಗ್ ನೋಡೋ ಹಾಗೆ ಮಾಡಿದ್ದು ಕೆ ಜಿ ಎಫ್ ಸಿನಿಮಾ ಅಂದರೆ ತಪ್ಪಾಗೋದಿಲ್ಲ ಕೆ ಜಿ ಎಫ್ ಸಿನಿಮಾ ಕೇವಲ ಭಾರತದಾದ್ಯಂತ ಅಲ್ಲ ವಿಶ್ವದಾದ್ಯಂತ ಹೆಸರು ಮಾಡ್ತು ವಿಶ್ವದ ಮೂಲೆ ಮೂಲೆಗಳಿಂದ ಜನರು ಕೆ ಜಿ ಎಫನ್ನು ನೋಡಿ ಮೆಚ್ಕೊಂಡ್ರು ಈ ಥರನೂ ಸಿನಿಮಾ ಮಾಡ್ಬೋದಾ ಅಂತ ಹೇಳಿದ್ರು ಇನ್ನ ಕೆ ಜಿ ಎಫ್ ನೋಡಿ ಮೆಚ್ಚಿಕೊಂಡಂತ ಜನ ಕೆ ಜಿ ಎಫ್ ಟೂ ಅನ್ನ ಅದಕ್ಕಿಂತ ದೊಡ್ಡ ಹಿಟ್ ಮಾಡ್ತಾರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾವುದೇ ಒಂದು ಸಿನಿಮಾ ಕೂಡ ಮಾಡದೇ ಇರೋಂತ ದಾಖಲೆಯನ್ನ ಕೆ ಜಿ ಎಫ್ ಮಾಡುತ್ತೆ ವಿಶ್ವದಾದ್ಯಂತ ಸಾವಿರ ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ಕೆ ಜಿ ಎಫ್ ಟು ಮಾಡ್ತು ಇನ್ನ ಕೆ ಜಿ ಎಫ್ ಹಾಗೂ ಕೆ ಜಿ ಎಫ್ ಟು ಸಕ್ಸಸ್ ಆದಾಗ ಎಲ್ರೂ ಕೂಡ ಖುಷಿ ಪಟ್ರು ಇಂಡಸ್ಟ್ರಿಯಲ್ಲಿ ಯಾರೂ ವೈರಿಗಳಿಲ್ಲ ಅನ್ನೋ ಹಾಗೆ ಎಲ್ಲರೂ ಕೂಡ ಕೆ ಜಿ ಎಫ್ ಅನ್ನ ತಮ್ಮದೇ ಮೂವಿ ಅನ್ನೋ ಹಾಗೆ ಕೊಂಡಾಡಿದ್ರು ಅದರಲ್ಲೂ ಕೆ ಜಿ ಎಫ್ ನಲ್ಲಿ ಆಕ್ಟ್ ಮಾಡಿ ಕೆಲಸ ಮಾಡಿದವರಂತೂ ಎಫ್ ಅನ್ನ ಒಂದು ಗೌರವದ ಮೆಡಲ್ ರೀತಿಯಲ್ಲಿ ತೊಟ್ಕೊಂಡಿದ್ದಾರೆ ಹೀಗಿರುವಾಗ ಕೆಜಿಎಫ್ ಸೀರೀಸ್ ನ ಸಕ್ಸಸ್ ಅನ್ನ ಒಬ್ಬ ವ್ಯಕ್ತಿ ಮಾತ್ರ ಸೆಲೆಬ್ರೇಟ್ ಮಾಡಲಿಲ್ವಂತೆ ಆ ವ್ಯಕ್ತಿ ಕೆ ಜಿ ಎಫ್ ನಲ್ಲಿ ಆಕ್ಟ್ ಕೂಡ ಮಾಡಿದ್ರು ಅನ್ನೋದು ಬಹಳನೇ ದೊಡ್ಡ ವಿಪರ್ಯಾಸ ಹೌದು ತಮಿಳ್ನ ಆಕ್ಟರ್ ಆಗಿರುವಂತ ಜಾನ್ ಕೊಕೆನ್ ಅವರು ಇತ್ತೀಚೆಗೆ ನಡೆದಂತ ಒಂದು ಇಂಟರ್ವ್ಯೂ ನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ನೇರವಾಗಿ ಕೆಜಿಎಫ್ ಹೆಸರನ್ನ ಎತ್ತಲಿಲ್ಲ ಅಂದ್ರೂ ಕೂಡ ಇವರು ಜಿ ಎಫ್ ಬಗ್ಗೆನೆ ಮಾತನಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಪ್ಯಾನ್ ಇಂಡಿಯಾ ಸೆಲೆಕ್ಟ್ ನಾನು ಬೀಸ್ಟ್ ಸಿನಿಮಾ ಮಾಡೋದಕ್ಕೂ ಮುನ್ನ ಒಂದು ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡಿದೆ ಆ ಸಿನಿಮಾ ದೊಡ್ಡ ಮಟ್ಟಿಗೆ ಯಶಸ್ಸಾಯ್ತು ಎಲ್ಲರೂ ಕೂಡ ಅದರಲ್ಲಿ ಆಕ್ಟ್ ಮಾಡಿದವರು ಖುಷಿ ಪಟ್ರು ಆದರೆ ನನಗೆ ಮಾತ್ರ ಅಷ್ಟೊಂದು ಖುಷಿ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಇವರು ಆ ರೀತಿ ಹೇಳೋದಕ್ಕೆ ಒಂದು ಕಾರಣ ಕೂಡ ಇದೆ ಕೆ ಜಿ ಎಫ್ ಶೂಟಿಂಗ್ ಶುರು ಆಗೋದಕ್ಕೂ ಮುನ್ನ ಒಂದು ಆಡಿಷನ್ ನಡೆದಿತ್ತಂತೆ ಆ ಆಡಿಷನ್ನ ಇವರು ಒಂದು ಮೇಯ್ನ್ ರೋಲ್ಗೆ ಕೊಟ್ಟಿದ್ರಂತೆ ಇನ್ನು ಸೆಲೆಕ್ಟ್ ಆಗಿ ಬಹಳ ದಿನಗಳ ನಂತರ ಶೂಟಿಂಗ್ ಸೆಟ್ ಗೆ ಹೋದಾಗ ಅಲ್ಲಿ ಇವರಿಗೆ ಬೇರೆನೆ ಕಾಸ್ಟ್ಯೂಮ್ ಬಂತಂತೆ ನೀವು ಈಗ ಮೇನ್ ವಿಲನ್ ಅಲ್ಲ ಆದ್ರೆ ನಿಮ್ದು ಕೂಡ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ರಂತೆ ಹಾಗೆ ನೋಡಿದ್ರೆ ಇವರು ಕೆ ಜಿ ಎಫ್ ಹಾಗೂ ಕೆ ಜಿ ಎಫ್ ಟು ಎರಡೂ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ನನಗೆ ಒಂದು ರೀತಿಯಲ್ಲಿ ಟ್ರ್ಯಾಪ್ ಮಾಡ್ದ ಹಾಗೆ ಆಯ್ತು ಆಗ ಸೆಟ್ ಇಂದ ನಾನು ಜಗಳ ಆಡಿ ಆಚೆ ಬರೋದಕ್ಕೂ ಕೂಡ ಆಗ್ಲಿಲ್ಲ ಏನೇ ಇದ್ರು ಮಾಡ್ಬಿಡೋಣ ಅಂತ ಮಾಡಿ ಮುಗಿಸಿದೆ ಆದ್ರೆ ಸಕ್ಸಸ್ ಆದಾಗ ನನ್ಗೆ ಇದೇ ವಿಚಾರಕ್ಕಾಗಿ ಅಷ್ಟೊಂದು ಖುಷಿ ಆಗ್ಲಿಲ್ಲ ಅಂತ ಇವರು ಹೇಳಿದ್ದಾರೆ ಈ ಇಂಟರ್ವ್ಯೂ ಈಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸಿಕ್ಕಾಪಟ್ಟೆ ಸದ್ ಮಾಡ್ತಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮ್ಗೆ ಕಮೆಂಟ್ ನಲ್ಲಿ ಬರ್ತಿಳ್ಸಿ